ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲಾಸ್. ನೀವೀಗ ನೋಡ್ತಾ ಇದ್ದೀರಾ ದಿ ಅಪಾಚೆ ಆರ್ ಟಿ ಆರ್ 204 ಬೇಸಿಕ್ಸ್ ವಿತ್ ರೈಡಿಂಗ್ ಮೋಡ್ಸ್ 2021 ಮಾಡೆಲ್. ಸೊ ಇವತ್ತು ಟಿ ವಿ ಎಸ್ ಕನೆಕ್ಟ್ ಆ್ಯಪ್ನ ಹೇಗೆ ಯೂಸ್ ಮಾಡೋದು, ಅದರಲ್ಲಿ ನ್ಯಾವಿಗೇಷನ್ಸ್ ಹೇಗೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ ಇದೆ, ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ, ಬನ್ನಿ. ಸೊ ಮೊದಲನೇದಾಗಿ ನನಗೆ ಸೊ ಟಿ ವಿ ಎಸ್ ಕನೆಕ್ಟ್ ಆ್ಯಪ್ನ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಆನ್ ಮಾಡ್ಕೊಂಡಿರಬೇಕು. ನಂತರ ನೀವು ಬ್ಲೂಟೂತ್ ಫಸ್ಟ್ ಟೈಮ್ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಮೋಡ್ ಬಟನ್ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಎಮ್ ಪಿ ಎಚ್ ಮೋಡ್ಗೆ ಹೋಗುತ್ತೆ. ನೆಕ್ಸ್ಟ್ ಕ್ಲಾಕ್ ಸೆಟ್ಟಿಂಗ್, ಬ್ಲೂಟೂತ್ ಪೇರಿಂಗ್ ಮೋಡ್. ಸೊ ಸೆಟ್ ಬಟನ್ ಕೊಟ್ಟರೆ ಬ್ಲೂಟೂತ್ ಪೇರಿಂಗ್ ಆನ್ ಆಗುತ್ತೆ ಫಸ್ಟ್ ಟೈಮ್ ಯೂಸರ್ಸ್ಗೆ. ಸೊ ನನ್ನ ಗಾಡಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕನೆಕ್ಟ್ ಅಂತ ಕೊಡ್ತೀನಿ, ನೋಡೋಣ. ಸೊ ಕನೆಕ್ಟ್ ಆಯಿತು, ಇಲ್ಲಿ ಬ್ಲೂಟೂತ್ ಸಿಂಬಲ್ ಬಂತು, ಇಲ್ಲೂ ಅಷ್ಟೇ. ಸೊ ಒಂದು ರೈಡಿಂಗ್ ಮೈನ್ ಪೇಜ್ ಬಂತು. ಇದು ಬೇಸಿಕ್ ಆಗಿದೆ ತುಂಬ. ಕಿಲೋಮೀಟರ್ಸ್, ಸ್ಪೀಡ್ ಎಷ್ಟು ಹೋಗಿದ್ದೀರಾ, ಟಾಪ್ ಸ್ಪೀಡು, ಡ್ಯುರೇಷನ್ ಎಷ್ಟು ಹೊತ್ತು ನೀವು ಓಡಿಸಿದ್ದೀರಾ ಅಂತ. ಇಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ನೀವು ಡೂ ನಾಟ್ ಡಿಸ್ಟರ್ಬ್ ಮೋಡ್ ಹಾಕೋಬೋದು. ಕಾಲ್ ಬಂದರೆ ಕಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಮುಂಚೆ ಎಲ್ಲ ಎಸ್ ಎಮ್ ಎಸ್ ಹೋಗೋ ಥರ ಇತ್ತು, ಆಟೋಮೆಟಿಕ್ ಎಸ್ ಎಮ್ ಎಸ್ ಕಳಿಸೋ ಥರನೂ ಒಂದು ಆಪ್ಷನ್ ಇತ್ತು, ಬಟ್ ಇವಾಗ ತೆಗೆದಾಕಿದ್ದಾರೆ. ಅದಾದ ನಂತರ ಓವರ್ ಸ್ಪೀಡ್ ಅಲರ್ಟ್, ನೀವು ಬೇಕಿದ್ರೆ ಇಲ್ಲಿ ಓವರ್ ಸ್ಪೀಡ್ ಅಲರ್ಟಲ್ಲಿ 120 ಮೇಲ್ ಕೊಟ್ಟರೆ ಅಲ್ಲಿ ಓವರ್ ಸ್ಪೀಡ್ ಅಂತ ಒಂದು ಮೆಸೇಜ್ ಬರುತ್ತೆ, ಅಲರ್ಟ್ ಬರುತ್ತೆ. ಆ ಥರ ಮಾಡ್ಕೋಬೋದು ಬೇಕು ಅಂದರೆ. ನಂತರ ಬ್ಲೂಟೂತ್ ಮ್ಯಾನ್ಯುವಲ್ ಕನೆಕ್ಷನ್, ಸೊ ನೀವು ಕನೆಕ್ಟ್ ಅಂತ ಕೊಟ್ಟಾಗ ಮಾತ್ರ ಕನೆಕ್ಟ್ ಆಗಬೇಕು, ಆ ಥರ ಒಂದು ಆಪ್ಷನ್ ಇದೆ. ಇವಾಗ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಹೇಗೆ ಅಂತ ನೋಡೋಣ. ನಾನಿವಾಗ ಅಟ್ ಪ್ರೆಸೆಂಟ್ ತಮಿಳ್ನಾಡಿನ ಕೊಯಂಬತ್ತೂರಿನಲ್ಲಿದ್ದೀನಿ. ಸೊ ಇವಾಗ ಒಂದು ಕೆಲಸ ಮಾಡೋಣ. ಸೊ ಇದು ಮ್ಯಾಪ್ಸ್ ಮೈ ಇಂಡಿಯಾ, ಅವರ ಒಂದು ವೆಬ್ಸೈಟ್ನಿಂದ, ಈ ಒಂದು ಮ್ಯಾಪ್ಸ್ ಮೈ ಇಂಡಿಯಾದಿಂದ ನಮಗೆ ಇಲ್ಲಿ ಮ್ಯಾಪನ್ನು ಪ್ರೊವೈಡ್ ಮಾಡ್ತಾರೆ. ನೋಡೋಣ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಓಡೋಣ. ಕೊಯಂಬತ್ತೂರು ಜಂಕ್ಷನ್ ಅಂದರೆ ಫಸ್ಟ್ ಟೈಮ್ ಬರ್ತಿರೋದು. ಟ್ರೈನ್ ಸ್ಟೇಷನ್ ಹೊರಗಡೆ ಯಾವುದೋ ಹಳೆ ಟ್ರೈನ್ ನಿಲ್ಲಿಸಿದ್ದಾರೆ. 50 meters ಟರ್ನ್ ಲೆಫ್ಟ್. ದೆನ್ ಮೇಕೆ ಯು ಟರ್ನ್. ಓಕೆ, ಆ ಕಡೆಗೆ ಹೋಗೋದಕ್ಕೆ ಸೊ ಇಲ್ಲಿ ಹೋಗಿ ಲೆಫ್ಟಿಗೆ ಟರ್ನ್ ಮಾಡಿ ಇನ್ 50 meters ಯು ಟರ್ನ್ ತಗೊಳ್ಳಿ ಅಂತ ಕೊಡ್ತಿದೆ. ಒಂದು ರೇಂಜಿಗೆ ಅಕ್ಯುರೇಟ್ ಆಗೇ ಇದೆ. ಸೊ ಸಿಟಿ ಒಳಗಡೆ ಟಿ ವಿ ಎಸ್ ಕನೆಕ್ಟ್ ಆ್ಯಪ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆನ್ ಎ ಟಿ ವಿ ಎಸ್ ಪ್ಯಾಚ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಬಟ್ ಕಂಪ್ಲೀಟಾಗಿ ಇದ್ರ ಮೇಲೇ ಭರವಸೆ ಇಡೋದಕ್ಕಾಗಲ್ಲ. 600 meters ಲೆಫ್ಟ್ ತಗೊಳ್ಳಿ. ಭಾರತ್ ಪೆಟ್ರೋಲಿಯಂ ಇದೆ, ಪೆಟ್ರೋಲ್ ಹಾಕ್ಸ್ಬಿಡೋಣ. ಸೊ ಇವಾಗ ಪೆಟ್ರೋಲ್ ಹಾಕ್ಸಿದ್ದಾಯಿತು, ಗಾಡಿ ಆನ್ ಮಾಡ್ತಾ ಇದ್ದೀನಿ. ನೋಡೋಣ, ಬ್ಲೂಟೂತ್ ಸಿಂಬಲ್ ಇಲ್ಲ, ಹೋಗಿದೆ. ಹಾಂ ನೋಡಿ, ಕನೆಕ್ಟ್ ಆಯಿತು ಆಟೋಮೆಟಿಕ್ಕಾಗಿ. ಫೋನ್ ಮೋಡ್ ಹಾಂ ನೋಡಿ, ಮತ್ತೆ ಬಂತು ಸದ್ಯ. ಸೊ ಗಾಡಿ ಆಫ್ ಮಾಡಿ ಆನ್ ಮಾಡಿದ್ರು ಒಂದು ಅರ್ಧ ಗಂಟೆ ಗ್ರೇಸ್ ಪಿರಿಯಡ್ ಇರುತ್ತೆ, ಒಂದು 30 minutes. ಅದಕ್ಕೂ ಅದ್ರ ಮಧ್ಯೆ ಒಳಗಡೆ ಕನೆಕ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಒಂದು ನೋಟಿಫಿಕೇಶನ್ ಬರುತ್ತೆ, ಡ್ಯೂ ವಾಂಟ್ ಟು ಕಂಟಿನ್ಯೂ ಯುವರ್ ರೈಡ್ ಅಂತ. ಅಲ್ಲಾದರೂ ಎಸ್ ಕೊಡಬೇಕು. ಎಸ್ ಕೊಟ್ಟಿದ್ದಾಗ ಅದು ಸೇವ್ ಆಗಿರುತ್ತೆ, ಪಾಸ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡಿರುತ್ತೆ ಅದು. 14D ಈ ಬಸ್ಸು ಕೂಡ ಈಶಾಗೆ ಹೋಗ್ತಿದೆ. ನೀವು ಕೊಯಂಬತ್ತೂರು ಬಂದಾಗ ಈಶಾಗೆ ಗೌರ್ಮೆಂಟ್ ಬಸ್ನಲ್ಲಿ ಹೋಗಬೇಕು ಅಂದರೆ 14D ನಂಬರ್, ಈ ನಂಬರಿನ ಬಸ್ಗೆ ಹೋದರೆ ನೀವು ಈಶಾಗೆ ಡೈರೆಕ್ಟಾಗಿ ಹೋಗ್ತೀರಾ. ಒಂದ್ರಲ್ಲಿ ಡ್ಯುಯಲ್ ಚಾನಲ್ ABS ಇರೋದ್ರಿಂದ ಒಂದು ಬ್ರೇಕಿಂಗ್ ಪರ್ಫಾರ್ಮೆನ್ಸು ಚೆನ್ನಾಗಿ ಕೊಡುತ್ತೆ, ಬಟ್ ನಾವು ಅಲರ್ಟ್ ಆಗಿರ್ಬೇಕಷ್ಟೆ. ಸೊ ನೀವು ಆಗಲೇ ನೋಡಿದ್ದೀರಿ ಅಪಾಚಿ 164V BS6 ವಿತ್ ರೈಡಿಂಗ್ ಮೋಡ್ಸ್ ಡ್ಯುಯಲ್ ಚಾನಲ್ ABS ಲೈಟ್ನಿಂಗ್ ಬ್ಲೂ ಕಲರ್ ರಿವ್ಯೂ ಹಾಕಿದ್ದೀನಿ ಚಾನಲಲ್ಲಿ. ನೀವು ನೋಡಿಲ್ಲ ಅಂದರೆ ಮೇಲ್ಗಡೆ ಕಾಣಿಸ್ತಾ ಇರುವಂಥ ಐ ಬಟನ್ ಈ ಕಡೆ ಸೈಡಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಆ ಬಟನ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ 164V ಡ್ಯುಯಲ್ ಚಾನಲ್ ABSದು ರಿವ್ಯೂ ವಿಡಿಯೋ ಸಿಗುತ್ತೆ. 400 meters ಟರ್ನ್ ಲೆಫ್ಟ್. ಸೊ ಈ ಬಸ್ಸು ಲೆಫ್ಟಿಗೆ ಟರ್ನ್ ಆದರೆ 400 meters ನೋಡೋಣ ಕರೆಕ್ಟಾಗಿ ಹೋಗ್ತಿದ್ದೀವಿ ಅಂತ. 100 meters ಟರ್ನ್ ಲೆಫ್ಟ್. ಸೊ ಇವಾಗ ಬಸ್ಸು ಲೆಫ್ಟಿಗೆ ಟರ್ನ್ ಆಗ್ತಾ ಇದೆ, ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. 500 meters ಕಂಟಿನ್ಯೂ ಸ್ಟ್ರೈಟ್. ಸೊ ಇಲ್ಲಿವರೆಗೂ ನಾವು
ಟಿ ವಿ ಎಸ್ ಕನೆಕ್ಟ್ ಆ್ಯಪ್ ಮ್ಯಾಪ್ಸ್ ಮೈ ಇಂಡಿಯಾ ಅದರ ಒಂದು ಅಕ್ಯುರೇಸಿ ನೋಡಿದ್ವಿ, ಹೇಗೆ ರೂಟ್ ಏನಾರು ಚೇಂಜ್ ಮಾಡಿಕೊಂಡ್ರೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಜೊತೆಗೆ ರೋಡ್ ಕರೆಕ್ಟಾಗಿ ತೋರಿಸ್ತಾ ಇದೆಯಾ, ಸೊ ಅವೆಲ್ಲ ನೋಡಿದ್ವಿ. ಸೊ ನಾವಿವಾಗ ಪೂಂಡಿ ರೋಡ್ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಕಂಪ್ಲೀಟಾಗಿ ಸಿಟಿ ಹೊರಗಡೆ ನೋಡಿ, ಇಲ್ಲಿ ಬಾಳೆ ತೋಟ ಎಲ್ಲ ನೋಡ್ಬೋದು, ರೈಟ್ ಲೆಫ್ಟ್ ಎಲ್ಲ ಕಡೆ ಇದೆ. ಸೊ ಎಕ್ಸ್ಟೀರಿಯರ್ ಔಟ್ಸೈಡ್ ರೋಡ್ ಇದು, ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನ್ಯಾವಿಗೇಷನ್ ಬಂದು 7.4 kilometers ಗೋ ಸ್ಟ್ರೈಟ್ ಅಂತ ಕೊಡ್ತಾ ಇದೆ, ಕಂಟಿನ್ಯೂ ಸ್ಟ್ರೈಟ್. ಸೊ ಇದು ರೀಸೆಂಟಾಗಿ ಅಗಲ ಮಾಡಿರೋ ಥರ ಕಾಣಿಸ್ತಾ ಇದೆ ಇಲ್ಲಿ ಪ್ಯಾಚ್ ನೋಡ್ತಿದ್ರೆ, ಯಾಕೆಂದ್ರೆ ನಾನು ಹೋದ ಸತಿ ಬಂದಾಗ ಇಷ್ಟಿರಲಿಲ್ಲ, ಅಪ್ ಟು ಇಲ್ಲಿ ತನಕ ಮಾತ್ರ ಇತ್ತು. ಅದನ್ನು ನೋಡಿದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ, ಯಾಕೆಂದರೆ ಇಲ್ಲೆಲ್ಲ ಪ್ಯಾಚ್ ವರ್ಕ್ ಕಾಣಿಸ್ತಾ ಇದೆ. ಈಶಾ ಯೋಗ 16 kilometers, ತೊಂಡಮುತ್ತೂರು 3 kilometers ಈಶಾ ಯೋಗ, ಇನ್ನೂ 16 kilometers ಇದೆ ಹೋಗಬೇಕು. ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಸ್ಟೆಬಿಲಿಟಿ ಕೂಡ ಹಾಗೇ ಇದೆ ಅಂತಲೇ ಹೇಳ್ಬೋದು. ನಂದು ರೈಟ್ ಪಾಕೆಟಲ್ಲಿ ನಾನು ಮೊಬೈಲ್ ಹಿಡ್ಕೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗಿದೆ, ಬಟ್ ಒಂದ್ಸತಿನೂ ಡಿಸ್ಕನೆಕ್ಟ್ ಆಗಲಿಲ್ಲ ಸದ್ಯ. ಅಲ್ಲೆಲ್ಲ ಫಾರ್ಮ್ಗಳು ತುಂಬ ಇದ್ದಾವೆ. ಹಂಪ್ಸ್ ಜಾಸ್ತಿ ಇದ್ದಾವೆ. ನಾನು 50 ಬರ್ತಾ ಇದ್ದೆ, ತಕ್ಷಣಕ್ಕೆ ಕಂಟ್ರೋಲ್ ಆಯಿತು ಗಾಡಿ. ಸೊ ಟೈರ್ ಒಳ್ಳೆ ಕಂಡೀಷನಲ್ಲಿ ಇದ್ದು, ರೋಡ್ ಕಂಡೀಷನ್ ತುಂಬ ಚೆನ್ನಾಗಿದ್ದು, ಪ್ಯಾನಿಕ್ ಬ್ರೇಕಿಂಗ್ ಸಮಯದಲ್ಲಿ ನೀವು ಒಟ್ಟಿನಲ್ಲಿ ಗಾಡಿ ಸ್ಟೇಬಲ್ ಆಗಿಡ್ಕೋಬೇಕು. ಗಾಡಿ ಸ್ಟೆಬಿಲಿಟಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಗಾಡಿ ಸ್ಟೇಬಲ್ ಆಗಿಡ್ಕೊಂಡ್ರೆ ನೀವು ಸ್ಟ್ರೈಟಾಗಿ, ಇವಾಗ ನೋಡಿ ಅಲ್ಲಿ ಅಂಪ್ ಇದೆ, ಇವಾಗ 65 ಹೋಗ್ತಾ ಇದ್ದೀನಿ. ಸೊ ಈ ರೀತಿಯಾಗಿ, ಸೊ ಸ್ಟೇಬಲ್ ಆಗಿ ಗಾಡಿ ಇದು ಮಾಡಿದ್ರೆ, ಬ್ರೇಕ್ ಹಿಡಿದ್ರೆ ಆರಾಮಾಗಿ ಇಟ್ಕೊಂಡು ನೋಡಿ. 14C ಗಾಡಿ ಹೋಗ್ತಿದೆ ವಾಪಸ್ಸು, ಗಾಂಧಿಪುರಂಗೆ ಹೋಗ್ತಾ ಇದೆ, ಮೇನ್ ಬಸ್ ಸ್ಟ್ಯಾಂಡ್ ಟೌನ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೆ ಅದು. ಸೊ 14 ನಂಬರಲ್ಲಿರೋ ಗಾಡಿಗಳಿಗೆ ಬಂದರೆ ಆಗುತ್ತೆ ಈಗ, ಯಾಕೆಂದರೆ ಈ ಕಡೆಗೆ 14D ಬರ್ತಿತ್ತು, 14C ಆ ಕಡೆಗೆ ಹೋಗ್ತಾ ಇದೆ. ಒಂದು ಅರ್ಧ ಗಂಟೆ ಒಂದು ಗಂಟೆಗೆ ಒಂದೊಂದು ಬಸ್ ಇರ್ಬೋದು. ಇಲ್ಲಿ ರೈಟ್ ಸೈಡಿಗೆ ತಗೊಳ್ಳಿ ಅಂತ ಬರೆದಿದೆ, ಅಲ್ಲಿ ನೋಡಿ ಈಶಾ ಯೋಗ ಸೆಂಟರ್ 7 kilometers ಅಂತ ಬರೆದಿದೆ. ಪೂಂಡಿ 8 kilometers, ಸೆಮ್ಮೆಡು 2 kilometers ರೈಟಿಗೆ ತಗೊಳ್ಳಿ ಅಂತಿದೆ. ಸೊ ಇಲ್ಲಿ ರೈಟಿಗೆ ತಗೋಬೇಕು. ಇಲ್ಲಿಂದ ಸ್ವಲ್ಪ ರೋಡು ಚಿಕ್ಕ ಇದೆ, ನೋಡ್ತಾ ಇರ್ಬೋದು. ಸ್ಟಾಫ್ ಬಸ್, ಈಶಾ ಯೋಗ ಸೆಂಟರ್ ಸ್ಟಾಫ್ ಬಸ್ ಅದು. ಕೊಯಮತ್ತೂರಿನಿಂದ ಡೈಲಿ ಓಡಾಡೋರು ಇರ್ತಾರಲ್ಲ, ಸೊ ಅವ್ರಿಗೆ ಮಾತ್ರ ಸ್ಟಾಫ್ ಬಸ್ ಅದು, ಅವ್ರಿಗೆಲ್ಲ ಫ್ರೀ ಇರುತ್ತೆ. ಸೊ ಕರ್ಕೊಂಡು ಕರ್ಕೊಂಡು ಹೋಗ್ಬಿಟ್ಬಿಡ್ತಾರೆ. 14D ಬಸ್ ವಾಪಸ್ ಹೋಗೋದಕ್ಕೆ ರೆಡಿಯಾಗಿದೆ. ಸೊ ಈಶಾ ಎಂಟ್ರಿ ನೋಡ್ತಾ ಇದ್ದೀವಿ. ಸೊ ಇದೆ ಎಂಟ್ರಿ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಬೆಟ್ಟಗಳು ನೋಡ್ತಾ ಇರ್ಬೋದು. ಆ ಬೆಟ್ಟಗಳಿಂದ ಆಚೆನೇ ಕೇರಳ ಪೂರ್ತಿ. ಅದೆಲ್ಲ ನೀಲ್ಗಿರೀಸ್ ಮೌಂಟೇನ್ಸ್, ಮೌಂಟೇನ್ ರೇಂಜಸ್. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಪ್ಲೇಸ್ ಇದೆ ಪೂರ್ತಿ. ಮೋಸ್ಟ್ಲಿ ಚಾರ್ಜಸ್ 10 rupees ಇರ್ಬೋದು, ಕಾರ್ಸ್ಗೆ 20 rupees ಇರ್ಬೋದು. ಅಲ್ಲೊಂದೆಲ್ಲ ಬಸ್ ರೆಡಿಯಾಗಿದೆ. ಸೊ ನೋಡೋಣ. ಕ್ರಾಸ್ ಡೆಸ್ಟಿನೇಷನ್ ಕರೆಕ್ಟಾಗಿ ನೋಡಿ, ಈ ಥರನೂ ಮೆಸೇಜ್ ಕೊಡುತ್ತೆ. ಯಾಕೆ ಅಂದರೆ ನಾನು ಎಂಟ್ರಿಗೆ ಕೊಟ್ಟಿದ್ದೆ, ಎಂಟ್ರಿ ಕ್ರಾಸ್ ಮಾಡ್ಕೊಂಡು ಬಂದುಬಿಟ್ಟೆ ಒಳಗಡೆಗೆ, ಅದಕ್ಕೆ ಕ್ರಾಸ್ ಡೆಸ್ಟಿನೇಷನ್ ಅಂತ ಕೊಡ್ತಾ ಇದೆ ಇವಾಗ. ಓಕೆ, ಪಾರ್ಕಿಂಗ್ ಬಂದು ಲೆಫ್ಟ್ ಸೈಡ್ನಲ್ಲಿ ಇದೆ. ಸೊ ಇಲ್ಲಿಗೆ 39.4 kilometers ಓಡಿಸಿದ್ದೀನಿ, 1 hour ತೊಗೊಂಡಿದ್ದೀನಿ. ಸೊ ಸ್ಟಾಪ್ ರೈಟ್ ಕೊಡೋಣ. ಸೊ ರಿಪೋರ್ಟ್ ಜನ್ರೇಟ್ ಆಗುತ್ತೆ. ಸೊ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ರೈಡ್, ಯುವರ್ ರೈಡ್ ರಿಪೋರ್ಟ್ ಈಸ್ ಸೇವ್ಡ್. ಸೊ ಮೈ ರೈಡ್ಸ್ಗೆ ಹೋಗಿ ನೋಡೋಣ. ಸೊ ಇವತ್ತಿನ ರೈಡ್ 39.4 kilometers, 1 hour 4 minutes. ಸೊ
ನೋಡ್ಬೋದು. ಸೊ ಇಲ್ಲಿ ಮ್ಯಾಪು ಬಂದಿದೆ, ಕಿಲೋಮೀಟರ್ ಎಷ್ಟು ನಿಮಿಷ ಓಡಿಸಿದ್ದೀನಿ, ಜೊತೆಗೆ ಟಾಪ್ ಸ್ಪೀಡು, ಲೀನ್ ಆ್ಯಂಗಲ್, ಆ್ಯಂಗಲ್ ಎಷ್ಟು, ಆಮೇಲೆ ಮ್ಯಾಕ್ಸಿಮಮ್ ಆರ್ ಪಿ ಎಮ್ ಎಷ್ಟು, ಅನಲೈಸಲ್ಲಿ ಎಲ್ಲ ಕೊಡುತ್ತೆ ಡಾಟಾ, ಎಲ್ಲ ರೇಸಿಂಗ್ ಅನಾಲಿಟಿಕ್ಸ್ ಕೊಡುತ್ತೆ, ಸ್ಪೀಡ್ ಆ್ಯಂಡ್ ಆರ್ ಪಿ ಎಮ್. ಸೊ ಇದಿಷ್ಟು ಟಿ ವಿ ಎಸ್ ಕನೆಕ್ಟ್ ಆ್ಯಪಿನ ಒಂದು ರಿವ್ಯೂ. ಹೇಗಿದೆ ಆ್ಯಪ್ ಇಂಟರ್ಫೇಸು? ಇಷ್ಟೇ, ಚೆನ್ನಾಗಿದೆ ಆ್ಯಪ್ ಇಂಟರ್ಫೇಸ್. ಸ್ವಲ್ಪ ಸಿಂಪಲ್ಲಾಗಿ ಮಾಡಿದಾಗ ಓದ್ಸತಿನೇ ಚೆನ್ನಾಗಿತ್ತು, ಬಟ್ ಗಾಡಿ ಫೋಟೋ ಏನು ಕಾಣಿಸ್ತಾ ಇರಲಿಲ್ಲ. ನಾನು ಈಶಾ ಯೋಗ ಸೆಂಟರ್ ಕೊಯಂಬತ್ತೂರಿಗೆ ಬಂದಿದ್ದೀನಿ, ಬನ್ನಿ ನೋಡೋಣ. ಆದಿಯೋಗಿ ಶಿವ ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂತಹ ಆದಿಯೋಗಿ ಶಿವನ ನೋಡೋಣ. ಕೊಯಂಬತ್ತೂರಿನಲ್ಲಿರೋದಿದು. ಪ್ರತಿದಿನ 7 ಗಂಟೆಗೆ ರಾತ್ರಿ ದಿವ್ಯ ದರ್ಶನಂ ಅಂತ ಇರುತ್ತೆ, ಏನಂದರೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಇಲ್ಲಿ. ಸೊ ನೀವೇನಾರು ಲೈಟಿಂಗ್ಸ್ ಎಲ್ಲ ನೋಡಬೇಕು ಅಂದರೆ 7 ಗಂಟೆಗೆ ಬಂದು ನೋಡ್ಬೋದು. ನೀವು ಮೈಸೂರಿಂದ ಅಥವಾ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಿದ್ದೀರಿ ಅಂದರೆ ಮೈಸೂರಿಂದ ಡೈರೆಕ್ಟಾಗಿ ಚಾಮರಾಜನಗರ ಬಂದು ಅಲ್ಲಿಂದ ಕೊಯಂಬತ್ತೂರು ಡೈರೆಕ್ಟ್ ಬಸ್ ಇದಾವೆ, ಮೈಸೂರಿಂದ ಡೈರೆಕ್ಟ್ ಬಸ್ ಇದೆ ಕೊಯಂಬತ್ತೂರು. ಕೊಯಂಬತ್ತೂರಿಗೆ ಬಂದು ಅಲ್ಲಿಂದ ನಾರ್ಮಲಾಗಿ ಸಿಟಿ ಬಸ್ಸಸ್ ಹಿಡ್ಕೊಂಬರ್ಬೋದು. ಸೊ ಇದಿಷ್ಟು ನೀವೇನು ನೋಡ್ತಾ ಇದ್ದೀರಿ, ಇದಿಷ್ಟು ಫೀಲ್ಡ್. ಶಿವರಾತ್ರಿ ಟೈಮಲ್ಲಿ ನೀವು ಫುಲ್ಲು ಫಿಲ್ಲಾಗಿರುತ್ತೆ, ಇಲ್ಲಿ ನೋಡ್ಬೋದು ಪೂರ್ತಿ ಪ್ರಮಾಣದಲ್ಲಿ ಜನ ಬಂದಿರ್ತಾರೆ. ಸೊ ಅದೇ ಜಾಗ ಇದು. 2017 ಫೆಬ್ರವರಿಯ ಶಿವರಾತ್ರಿ ಸಮಯದಲ್ಲಿ ಇದು ಓಪನ್ ಆಗಿದ್ದು, ಕೊಯಂಬತ್ತೂರಿನ ಈಶಾ ಯೋಗ ಸೆಂಟರ್. ಇದು 112 ಅಡಿ ಇದೆ, ಈ ಒಂದು ವಿಗ್ರಹ ಏನಿದೆ ಇದು 112 ಅಡಿ ಇದೆ, ಪೂರ್ತಿ ಕಬ್ಬಿಣದಿಂದ ಮಾಡಿರೋದು. ಸೊ ಇದಾಗಿತ್ತು ಈಶಾ ಯೋಗ ಸೆಂಟರ್ ವ್ಲಾಗ್. ಸೊ ಕೊಯಂಬತ್ತೂರಿನಿಂದ ಹೇಗೆ ಬರೋದು, ಮತ್ತು ಜೊತೆಗೆ ನಮ್ಮ ಟಿ ವಿ ಎಸ್ ಕನೆಕ್ಟ್ ಆ್ಯಪ್ ಅಪ್ಯಾಚಿನಲ್ಲಿ ಹೇಗೆ ವರ್ಕ್ ಆಯಿತು, ಸೊ ಮ್ಯಾಪ್ಸ್ ಎಲ್ಲ ಹೇಗೆ ಅಕ್ಯುರೇಟ್ ಆಗಿ ತೋರಿಸ್ತಾ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂಥ ಹೊಸ ವೀಡಿಯೋಸ್ ನಿಮಗೆ ಬೇಗ ಅಪ್ಡೇಟ್ ಸಿಗುತ್ತೆ.